ಶ್ರೀ ಮಹಾಕಾಳಿ ಕಾಟಿರಮ್ಮ ದೇವಸ್ಥಾನ, ಕೆ ಬೈಪಲ್ಲಿ ಕ್ರಾಸ್ ಬಳಿ, ಮುಳಬಾಗಿಲು. ಶ್ರೀ ಮಹಾಕಾಳಿ ಕಾಟಿರಮ್ಮ ದೇವಿಯವರ 7ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕುಂಭಾಭಿಷೇಕ ಮಹೋತ್ಸವ, ದಿನಾಂಕ 26/8/2024 ಸೋಮವಾರ, ಪಂಚಾಮೃತಾಭಿಷೇಕ ದಿನಾಂಕ 27/8/2024 ಮಂಗಳವಾರ, ಚಪ್ಪರ ಪೂಜೆ ಬಳೆಶಾಸ್ತ್ರ ದಿನಾಂಕ 28/8/2024 ಬುಧವಾರ ಮಧ್ಯಾಹ್ನ 3 ಗಂಟೆಯಿಂದ ಶ್ರೀ ಗಣಪತಿ ಹೋಮ, ನವಗ್ರಹ ಹೋಮ, ಅಷ್ಟದಿಕ್ಪಾಲಕರ ಹೋಮ, ಶ್ರೀ ಮಹಾಕಾಳಿ ಕಾಟಿರಮ್ಮ ಹೋಮ, ಸಪ್ತಮಾತೃಕೆ ಹೋಮ, ದುರ್ಗಾ ಹೋಮ, ಕಾಳಿಕಾ ಹೋಮ, ಪರಿವಾರ ಹೋಮ, ಶಾಂತಿ ಹೋಮಗಳು. ಇನ್ನು 29/8/2024 ಗುರುವಾರ ಕುಂಭಾಭಿಷೇಕ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ, ಮಧ್ಯಾಹ್ನ 1ಕ್ಕೆ ಅನ್ನ ಸಂತರ್ಪಣೆ. ದಿನಾಂಕ 30/8/2024 ಶುಕ್ರವಾರ ಅಮ್ಮನವರ 32ನೇ ವರ್ಷದ ಹುಟ್ಟುಹಬ್ಬ ಆಚರಣೆ ಹಾಗೂ ಸಿಹಿ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಭಕ್ತಾದಿಗಳು ಸಕಾಲಕ್ಕಾಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಲು ಕೋರಲಾಗಿದೆ. ನಮ್ಮ ಶ್ರೀ ಮಹಾಕಾಳಿ ಕಾಟಿರಮ್ಮ ದೇವಸ್ಥಾನ, ಕೆ ಬೈಪಲ್ಲಿ ರೋಡ್, ಉಳ್ಬಾಗಲ್ ಟೌನ್, ಆನಂದ ಭವನ್ ಹೋಟೆಲ್ ಹತ್ತಿರ, ಇದೇ ತಿಂಗಳು 26, 27, 28, ಆದರೆ ಅದರಲ್ಲಿ 29ನೇ ತಾರೀಕು ಬೆಳಗ್ಗೆ 6ರಿಂದ 1 ಗಂಟೆ ಒಳಗಡೆ ಕುಂಭಾಭಿಷೇಕ ಪೂಜೆಯನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ಪಾತ್ರರಾಗಿ ಊಟ ಅನ್ನದಾನ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಹೋಗಬೇಕೆಂದು ತಮ್ಮಲ್ಲಿ ವಿನಂತಿ. 7ನೇ ವಾರ್ಷಿಕೋತ್ಸವ, ಬೆಳಗ್ಗೆನೂ ಪೂಜೆ ಇರುತ್ತದೆ, 6 ದಿವಸನೂ ಕಾರ್ಯಕ್ರಮಗಳು, ಹಾಲಿನ ಅಭಿಷೇಕ, ರೇವು ಪೂಜೆ, ಗಂಗೆ ಪೂಜೆ ಅಂತ ಒಂದೊಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಬಂದು ಅಮ್ಮನ್ನು ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ವಿನಂತಿ. ದಿನೇ ದಿನೇ ಹೆಚ್ಚಾಗುತ್ತಿರುವ ಮಹಾಕಾಳಿ ಕಾಟಿರಮ್ಮ ದೇವಿಯ ಭಕ್ತಾದಿಗಳು ಅಪಾಯಗಳಿಂದ ಪಾರಾಗಲು ತಾಯಿ ಮಹಾಕಾಳಿ ಕಾಟಿರಮ್ಮನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಅಮಾವಾಸ್ಯೆ ದಿನದಂದು ಸಾವಿರಾರು ಭಕ್ತಾದಿಗಳು ಪೂಜೆ ಸಲ್ಲಿಸಿ ರಾತ್ರಿ ಪೂರ್ತಿ ಜಾಗರಣೆ ಇದ್ದು ಕೋರಿಕೆಗಳನ್ನು ಬಗೆಹರಿಸಿಕೊಳ್ಳುವುದು ಈ ದೇವಾಲಯದ ವಿಶೇಷ.
ಅಮಾವಾಸ್ಯೆ ದಿನದಂದು ತಾಯಿಗೆ ಸಲ್ಲಿಸುವ ಮಹಾಮಂಗಳಾರತಿ ಪೂಜೆಗೆ ಪಾಲ್ಗೊಳ್ಳುವ ಭಕ್ತಾದಿಗಳಿಗೆ ತಾಯಿಯ ಕೃಪೆ ಸದಾ ಸಿಗಲಿದೆ. ಇನ್ನು ದೇವಾಲಯಕ್ಕೆ ಬಂದ ಭಕ್ತಾದಿಗಳಿಗೆ ಸಮಸ್ಯೆಗಳು ದೂರವಾಗಿದ್ದು ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಬಂದು ಹರಕೆಗಳನ್ನು ಕಟ್ಟಿಕೊಂಡು ಸಂತೋಷದಿಂದ ವಿಶೇಷ ಪೂಜೆಗೆ ಪಾತ್ರರಾಗ್ತಾರೆ. ದೇವಾಲಯದ ಸ್ವಾಮೀಜಿಗಳಾದ ವೆಂಕಟೇಶ್ ಅಮ್ಮ ಎಂದು ಕರೆಯಲ್ಪಡುವ ಅವರು ಪ್ರತಿ ತಿಂಗಳು ಅಮಾವಾಸ್ಯೆಯ ದಿನ ಭಕ್ತಾದಿಗಳ ಸಮಸ್ಯೆ ಬಗೆಹರಿಸಲು ತಾಯಿ ಕಾಟೀರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಉತ್ತಮ ರೀತಿಯಲ್ಲಿ ಬಂದ ಭಕ್ತಾದಿಗಳ ಸಮಸ್ಯೆಗಳನ್ನು ದೂರ ಮಾಡ್ತಾರೆ. ಬಂದ ಎಲ್ಲ ಭಕ್ತಾದಿಗಳಿಗೆ ಅನ್ನದಾನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದ್ದು ಬಂದ ಭಕ್ತಾದಿಗಳನ್ನು ಸಂತೋಷದಿಂದ ಕಳುಹಿಸಿಕೊಡುವುದೇ ಇವರ ಮುಖ್ಯ ಉದ್ದೇಶವಾಗಿದೆ. ದೇವಾಲಯ ಇರುವುದು ಕೋಲಾರದಿಂದ ಪಲಂನೀರ್ ಬೈಪಾಸ್ ರೋಡ್ ಆನಂದ ಭವನದ ಪಕ್ಕದ ರಸ್ತೆ ಕೆ ಬೈಪಲ್ಲಿ ಕ್ರಾಸ್ ಬಳಿ ಮುಳಬಾಗಿಲು. ಒಮ್ಮೆ ಭೇಟಿ ನೀಡಿ ತಾಯಿಯ ಅನುಗ್ರಹ ಪಡೆದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ.